ನೋಡಿ, ಇಡ್ಲಿ ಹಾಕಿದ್ರೆ ಬಾತ್ಕೋಳಿ ಎಲ್ಲ ಬರುತ್ತೆ. ಎಷ್ಟಿದೆ ನೋಡಿ, ಎಷ್ಟಿದೆ ನೋಡಿ, ಬರ್ತಿದೆ ನೋಡಿ, ಅಲ್ಲೊಂದ್ ಬರ್ತಿದೆ. ಪಾಪ ಕಾಲಿಗೇನೋ ಆಗಿದೆ. ಅಯ್ಯೋ ಪಾಪದ್ ಮರೆ ಅದು. ಬಾ ನಿಧಾನಕ್ ಬಾ, ನಿಧಾನಕ್ ಬಾ, ನಿಧಾನಕ್ ಬಾ, ನಿಧಾನಕ್ ಬಾ ಅಮ್ಮಿ, ನಿಧಾನಕ್ ಬಾ ಅಮ್ಮಿ. ಅದಕ್ಕೆ ಅಳಿಲ್ಲ ಅಂತ ಹೇಳಿದೆ. ಅದೇ ಎಲ್ಲಿದೆ ಬರ್ತಂತ ಬಂತು. ಒಂದಕ್ಕೇನು ಪೆಟ್ಟಾಗಿದೆಯಾ? ನಡಿಯಕ್ಕೆ ಆಗಲ್ಲ ಪಾಪ. ಇದು ಎಂತ ಟರ್ಕಿ ಕೋಳಿ? ಅದು ಟರ್ಕಿ ಕೋಳಿ ತಾನೆ. ಇದು ಯಾವ್ದು? ಇದು ಕೆಳಗಡೆ ಇದೆಲ್ಲ ಚೀನಿ ಕೋಳಿ. ಈ ಸಣ್ಣದ ಟರ್ಕಿ ಕೋಳಿ ಇದು. ಇದು ಎಂತದ ಕಪ್ಪು, ಅದು ರೆಡ್ ಕಪ್ಪು ಇರುತ್ತಂತ. ಯಾವ್ದು ಯಾವ್ದು ರೆಡ್? ಇದ ಕಾಕನಾಥ್, ಕಾಕನಾಥ್ ಕೋಳಿ ಅಂತಾರೆ ಅದಕ್ಕೆ. ಅಲ್ಲ ಇಲ್ಲ, ಇಲ್ಲಿ ಇದೆಯಲ್ಲ, ತೆಂಗಿನ ಮರದ ಹತ್ರ ಇದೆಯಲ್ಲ, ಮೂರೇ ಇದೆ. ಹೌದು, ಇಲ್ಲ ಅಡಿಗಡೆ ಇದೆ. ಇಲ್ಲೇ ಬರತ್ತ ಅದು ಇದು ತಿನ್ನಕ್ಕೆ. ಎಲ್ಲಿಂದ ಫೈಟರ್ ಕೋಳಿ? ಕಾರ್ಕಳ ನಿಂತಂದ್ರ? ಎಲ್ಲಿ ಕೂಡಾಕ ನೀವು ಹಿಂದ್ಗಡೆ ಬರುತ್ತಾ? ಬಾತ್ಕೋಳಿ ಇದೆ ಒಂದ್ ಸಮಸ್ಯೆ ಮಾರ್ರೆ. ಹೌದು, ಗಲೀಜ್ಗಿಂತ ಮತ್ತೆ ಇದು ಬೆಕ್ ನಿಮ್ ಸೈಡ್ ಅನ್ನೋ ಇಲ್ಲ. ಕಾಂಪೌಂಡ್ ಒಳಗೆ ಬಚಾವಾಗಿರ್ಬೋದು, ನಾಯಿ ಹಿಡಿದ್ಬಿಡುತ್ತೆ. ನಮ್ ಸೈಡ್ ತುಂಬಾ ಜನ ಕಳ್ಕೊಂಡೆ, ನಮ್ ಸೈಡ್ ನಾಯಿಗಳು ಈಸಿಯಾಗಿ ಹಿಡ್ಕೊಂಡು ಹೋಗ್ಬಿಡುತ್ತೆ. ಹೌದು, ಅದು ಓಡಲ್ಲ ಅಷ್ಟು. ಪೆಟ್ಟಾಗಿದೆಯಲ್ಲ ತುಂಬಾ ಅದಕ್ಕೆ. ಇಲ್ಲ, ಅದು ಕಾಲಲ್ಲಿ ಏನೋ ಚುಚ್ಚಿದೆ. ತೆಗೆದ್ರು ಅದಂಗೆ ನಡಿ, ಸಣ್ಣದಿರಬೇಕಾದ್ರೆ ಚುಚ್ಚಿದ್ದು ಅವಾಗಿಂದ ಅದಂಗೆ. ಇದು ಯಾವ್ದು ಮೊಟ್ಟೆ ಇಡುತ್ತೆ? ಬಾತ್ಕೋಳಿ ಅಂತೂ ಡೈಲಿ ಮೊಟ್ಟೆ ಇಡುತ್ತೆ. ಸ್ಕೂಲ್ ಹುಡುಗರು ತಗೊಂಡ್ ತಗೊಂಡ್ ತಿಂತ. ಹೌದಾ? ಕಾವಿ ಗಿಟ್ರ ಇದ ಮರಿ ಮಾಡುತ್ತ? ಅಲ್ಲ ಇದಲ್ಲ ಕೋಳಿ, ಅದು ಎಲ್ಲಿ ಬೇಕಲ್ಲಿ ಇಡತ್ತಲ್ಲ. ಹೋಗಿ ಹುಡುಕರು ಯಾರು ಹುಡುಗರು ತಗೊಂಡ್ ಹೋಗ್ತಿಂತ. ಹೌದ ಹಂಗ? ಕೋಳಿ ಮಾತ್ರ ಮನೆ ಒಳಗೆ ಇಡತ್ತೆ. ನೋಡಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ಡೈಲಿ ಇಡುತ್ತಾ ಅಂತ. ಕೋತುಕೋಳಿ ಅಲ್ಲ ಬಾತುಕೋಳಿ, ಕೋತುಕೋಳಿ ಅಲ್ಲ ಬಾತುಕೋಳಿ. ಬರುತ್ತೆ ನನಗೆ ಸಡನ್ ಆಗಿ ಹುಡುಗರು ಕೋತುಕೋಳಿ.